ಬೇಸಿಗೆ ತೆಗೆಗೆ ತಂಪಾಗಿ ಪಟಿಯಾಲ ಲಸ್ಸಿ ಕುಡಿಯೋಣ. ತುಂಬ ಸುಲಭ ಮಾಡೋಕ್ಕೆ, ತುಂಬ ಟೇಸ್ಟಿ ಕೂಡ. ಇದು ಪಂಜಾಬಿ ರೆಸ್ಟೋರೆಂಟ್ಗಳಲ್ಲಿ ಕೆಫೆಗಳಲ್ಲಿ ಸಖತ್ತಾಗಿ ಮಾಡಿಕೊಡ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ, ಕಾಸ್ಟ್ಲಿ ಕೂಡ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದಕ್ಕೆ. ಬಟ್ ನಾವು ಮನೇಲಿ ಆರಾಮಾಗಿ ಮಾಡಿಕೊಂಡು ಬೇಸಿಗೆ ತೆಗೆನ ತಂಪಾಗಿಸ್ಬೋದು. ನಾವುಗಳು ದೇಹ ತಂಪಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ತುಂಬ ಇಷ್ಟ ಆಗುತ್ತೆ. ಒಳ್ಳೆ ಫುಡ್ ಮೂಲಕ ಯಾರ್ದಾದ್ರೂ ಹೃದಯ ಮನಸ್ಸು ಪ್ರವೇಶಕ್ಕೆ ಮಾಡ್ಬೋದು ಅಂತಾರಲ್ವಾ, ಆ ಥರ ಎಲ್ಲರಿಗೂ ಇಷ್ಟವಾಗಿ ಇದನ್ನು ಮಾಡಿಕೊಡ್ಬಹುದು. ಏನೇನು ಬೇಕು ಅಂತ ನೋಡೋಣ. ಮೊಸರು, ಸಿಹಿ ಮೊಸರು ದಪ್ಪ ಆಗಿರ್ಬೋದು, ಸ್ವಲ್ಪ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡಿದ್ದು ಆಗಿರ್ಬೋದು ಅಥವಾ ಹೊರಗಡೆ ಕೊಂಡ್ಕೊಂಡಿರೋದು, ಪಾರ್ಲರ್ಗಳಲ್ಲಿ ಕೊಂಡ್ಕೊಂಡಿರೋದು ಆಗೋದು, ನಂದಿನಿ ಪಾರ್ಲರ್ದೆಲ್ಲ ತೊಗೋಬೋದು. ಇದಕ್ಕೆ ಡ್ರೈ ಫ್ರೂಟ್ ಇಂಪಾರ್ಟೆಂಟ್, ಪಟಿಯಾಲ ಎಸ್ಪೆಷಲಿ ನಾವು ಪಂಜಾಬಿ ಲಸ್ಸಿಗೆ ಇದು ಇರೋದು ಗೋಡಂಬಿ, ಆಮೇಲೆ ಆಲ್ಮಂಡ್, ಬಾದಾಮಿ, ಹಾಗೆಯೇ ವಾಲ್ನಟ್ ತೊಗೋಬೋದು, ಪಿಸ್ತಾ ತೊಗೋಬೋದು, ನಿಮಗೆ ಯಾವ್ದು ಇಷ್ಟ ತಗೋ. ಚೆರ್ರಿ ಮೇಲ್ಗಡೆ ಅಲಂಕಾರ ಗಾರ್ನಿಷ್ಗೆ ಅದು ಚೆನ್ನಾಗಿರುತ್ತೆ, ಇಡ್ಬೋದು. ಹಾಗೆ ಸಕ್ಕರೆ ಸ್ವಲ್ಪ ಪುಡಿ ಮಾಡಿ ತೊಗೊಂಡಿದ್ದೀನಿ, ಪುಡಿ ತೊಗೊಳ್ಳಿ ಅಥವಾ ಸಕ್ಕರೆನೂ ಹಾಕೋಬೋದು. ಕೆನ್ನೆ ಸ್ವಲ್ಪ ಬೇಕು. ಮಲಾಯಿ ನೀವು ಹೊರಗಡೆದು ತೊಗೋಬೋದು, ಮನೆಯದು ತೊಗೋಬೋದು, ಪರವಾಗಿಲ್ಲ. ಇದು ಐಸ್ ಕ್ಯೂಬ್ಸ್, ಒಂದೆರಡು ಮೂರು ಐಸ್ ಕ್ಯೂಬ್ಸ್ ಇಷ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ಬೀಟ್ ಮಾಡಬೇಕು. ಈ ಮೊಸರನ್ನ ಬೀಟ್ ಮಾಡುವಾಗ ನಾವು ಕಡಿಯುವಾಗ ಇದನ್ನು ಮಜ್ಜಿಗೆ ಥರ ನೀರಾಗಿ ಮಾಡಬಾರ್ದು. ಹಾಗಾಗಿ ಮಿಕ್ಸಿ ಬೇಡ, ಮಂತು ಅಂತ ಇರುತ್ತಲ್ವ ನಮ್ಮಲ್ಲೆಲ್ಲ ಕಡುಗೋಲು, ಅದರಲ್ಲಿ ಆರಾಮಾಗಿ ಒಂದು 5 ನಿಮಿಷ ಬೀಟ್ ಮಾಡ್ಕೋಬೋದು, ಬೀಟರ್ಲೂ ಯೂಸ್ ಮಾಡ್ಬೋದು. ಈಗ ನಾನು ಸಕ್ಕರೆ ಪುಡಿ, ನಿಮಗೆ ಸಕ್ಕರೆ ಇಷ್ಟು ಸ್ವಾದ, ಪಂಜಾಬಿ ಲಸ್ಸಿ ತುಂಬ ಸ್ವೀಟಾಗಿರುತ್ತೆ, ನಿಮಗೆ ಎಷ್ಟು ಇಷ್ಟ ಅಷ್ಟನ್ನು ಹಾಕ್ಕೊಳ್ಬೋದು. ಆಮೇಲೆ ನೋಡೋಣ, ಬೀಟ್ ಮಾಡಿಬಿಟ್ಟು ಹೇಳ್ತೀನಿ. ಇದರಲ್ಲಿ ಮಂತುಲಿ ಮಾಡ್ತೀವಲ್ವ ಕಡೆಗೋಲಲ್ಲಿ, ಹಾಗೆಯೇ 5 ನಿಮಿಷ ಮಾಡಿ. ನಾನು ಸ್ವಲ್ಪ ದೊಡ್ಡ ಪಾತ್ರೆಗೆ ಅದನ್ನ ಟ್ರಾನ್ಸ್ಫರ್ ಮಾಡಿದ್ದೀನಿ. ಮೊಸರು ಬೀಟ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ ಇದರೊಂದು ಹಿಂಗೆ ಮಾಡೋದು, ಕಡೆಗೋಲಲ್ಲಿ ಮಾಡ್ತೀವಲ್ವಾ ಮಂತು ಅಂತಾರಲ್ಲ ಆ ಥರ ಬರ್ತಾ ಇದೆ ಚೆನ್ನಾಗಿ. ಇದು ಮಿಕ್ಸಿಲಿ ಮಾಡಿದ್ರೆ ಸ್ವಲ್ಪ ನೀರಾಗುತ್ತೆ, ಅದು ಉಲ್ಟಾದಲ್ಲಿ ಮಾಡ್ಬೋದು. ಮತ್ತು ಈಗ ಇದಕ್ಕೆ ನಾವು ನೀರು ಹಾಕಿಲ್ಲ, ಬಟ್ ಸ್ವಲ್ಪ ಕೂಲಾಗಿರಲಿ ಅಂತ ಐಸ್ ಹಾಕೋದು. ಎಷ್ಟು ಪೀಸ್ ಬೇಕು ನಿಮಗೆ ಅಷ್ಟು ಹಾಕಿ, ಆಮೇಲೆ ಇದೊಂದು ಐಸ್ ಕಟ್ಟಾಗೋವರೆಗೆ ಪುನಃ ಸ್ವಲ್ಪ ಮಾಡೋದು. ಕಟ್ ಕಟ್ ಪೀಸ್ ಇದ್ರೂ ಏನಾಗಲ್ಲ, ಚೆನ್ನಾಗಿರುತ್ತೆ ಇಷ್ಟೇ. ಇನ್ನು ಈಗ ಕರೆಕ್ಟಾಗಿದೆ, ಅದಾಗಿದೆ. ಈಗ ಡ್ರೈ ಫ್ರೂಟು ಎಲ್ಲ ಹಾಕ್ಬಿಟ್ಟು ಸರ್ವಿಂಗ್ ಗ್ಲಾಸ್ಗೆ ಹಾಕ್ಬಿಡೋಣ. ಅಷ್ಟೇ ಇರಿಗಿರೋದು. ನಿಮಗೆ ತುಂಬ ಡ್ರೈ ಫ್ರೂಟ್ ಇಷ್ಟಪಡ್ತೀರಿ ಅಂತಾದರೆ ಡ್ರೈ ಫ್ರೂಟ್ ಸ್ವಲ್ಪ ಹಾಕ್ಬಿಡೋಣ ಈ ಥರ. ಆಮೇಲೆ ಈಗ ನಾನೇನು ಮಾಡ್ತೀನಿ, ಬೀಟ್ ಮಾಡಿರೋ ಮೊಸರನ್ನು ಹಾಕೋಣ. ನೀವದ್ರ ನಡುವೆ ಏನು ರೋಸ್ ಜೆಲ್ಲಿಗಳು ಅಥವಾ ಇನ್ನೇನು ಕೂಡ ಹಾಕ್ಬೋದು, ಫ್ರ್ಯಾಗ್ರೆನ್ಸಿಗೆ ಏನು ಇದು ಹಾಕ್ತೀವಲ್ವ, ಏಲಕ್ಕಿ ಪೌಡರ್ ಯಾವುದು ಹಾಕ್ಬೋದು. ಈಗ ಹಾಕ್ತಾ ಹಾಕೋಣ. ಆಮೇಲೆ ಬೇಕಂದರೆ ನಡುವೆ ಇನ್ನೊಂದಷ್ಟು, ಆಮೇಲೆ ಗಾರ್ನಿಶ್ ಮಾಡೋಕ್ಕೆ ತುಂಬ ಹಾಕಬೇಕು. ಲೈಕ್ ನೀವು ವಾವ್ ಸೂಪರ್ ಕಾಣಿಸ್ತಾ ಇದೆಲ್ಲ, ಪರ್ಫೆಕ್ಟ್ ಆಗಿದೆ. ಇದಕ್ಕೆ ನಾವೇನು ಮಾಡೋಣ, ಮಲೈ ಫುಲ್ ಹಾಕಿಬಿಟ್ಟು ಆಮೇಲೆ ಕೆನೆ ಹಾಕಿ ಈಗ ಕೆನೆ ಹಾಕೋಣ. ಸೂಪರ್ ಆಗಿರುತ್ತೆ ಫ್ರೆಂಡ್ಸ್,
ಸಬ್ಸ್ಕ್ರೈಬ್ ಆಗದವರು ಆಗಿ ಪ್ಲೀಸ್. ತುಂಬಾ ದಿನ ಆಯಿತು ನಾನು ನಿಮ್ಮ ಜೊತೆ ಈ ಥರ ರೆಸಿಪಿಗಳನ್ನು ಶೇರ್ ಮಾಡ್ಕೊಳ್ಳದೆ ಟೈಮ್ ಆಗಿರಲಿಲ್ಲ. ಇನ್ನು ಹಾಕ್ತೀನಿ ಈಗಂತೂ ಈ ಬೇಸಿಗೆ ತೆಗೆಗೆ ಇದನ್ನು ಮಾಡಿಕೊಂಡು ಕುಡೀರಿ, ಅಪ್ತರಿಗೂ ಕೊಡಿ, ಮನೆ ಮಂದಿಗೆ ಕೊಡಿ. ಈಗ ಗಾರ್ನಿಶ್ ಮಾಡೋಣ. ಡ್ರೈ ಫ್ರೂಟ್ ಹಾಕೋದ್ರಂತೂ ರಿಚ್ ಫುಡ್, ಹೆಲ್ದಿ ಫುಡ್. ಹಾಗೆ ಟೇಸ್ಟಲ್ಲಂತೂ ನೀವು ನನಗೆ ಪಂಜಾಬಿ ಫುಡ್ಗಳಲ್ಲಿ ತುಂಬ 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 ಇಷ್ಟವಾಗಿದೆ. ಆಹಾ, ನೋಡಕ್ ನೋಡಿ ಹೆಂಗಿದೆ ಅಂತ. ಬಂಗಾರ ಮೈ ಶ್ರೀ ಬೈ